ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಶ್ಮಿತ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ತಂಬ್ಲೈನ್ ನೋಡಿರ್ತೀರಾ ಏನಂದ್ರೆ, ಬ್ರೆಸ್ಟ್ ಫೀಡಿಂಗ್ ಮದರ್ಸು ಹೇಗೆ ಸಿಂಪಲ್ ಆಗಿ ಬ್ರೆಸ್ಟ್ ಫೀಡ್ ಸ್ಟಾಪ್ ಮಾಡ್ಬೋದು ಪಾಪುಗೆ ಅಂತ, ಎದೆ ಹಾಲು ನಿಲ್ಸೋದು ಹೇಗೆ ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಿ ಅಂತ ಅದು ವ್ಲಾಗ್ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಬನ್ನಿ ಫ್ರೆಂಡ್ಸ್. ಇವಾಗ ನೋಡಿ, ನಾವು ಆಕ್ಚುಲಿ ಪಾಪುಗೆ ಒನ್ ಆ್ಯಂಡ್ ಹಾಫ್ ಇಯರ್ವರೆಗೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾರೆ. ಅಪ್ ಟು ಟೂ ಇಯರ್ಸ್ವರೆಗೂ ಮಾಡಬೇಕು ಬ್ರೆಸ್ಟ್ ಫೀಡಿಂಗು. ಬಟ್ ಏನಂದರೆ, ಒಬ್ಬ ಒನ್ ಇಯರ್ ಆಗಿಬಿಟ್ಟು ಏನಾಗುತ್ತೆ, ಮಗುಗೆ ಬುದ್ಧಿ ಬಂದಿರುತ್ತೆ, ಅವಾಗ ಸ್ವಲ್ಪ ಡಿಫಿಕಲ್ಟಿ ಆಗುತ್ತೆ ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋಕ್ಕೆ. ಅವಾಗ ಏನು ಮಾಡಬೇಕು ಅಂದರೆ, ನಾವು ಸಿಂಪಲ್ ಟ್ರಿಕ್ಸ್ ಯೂಸ್ ಮಾಡಬೇಕು. ಅಬೋ ಒನ್ ಇಯರ್ಸ್ ಅಂದರೆ ಏನಂದರೆ, ಏನೆಲ್ಲ ಮಾಡಿ ನೀವು ಮಗುಗೆ ಹಾಲು ಬಿಡಿಸ್ಬೋದು ಅಂದರೆ, ಫಸ್ಟು ಒಂದನೇದು ಬಂದ್ಬಿಟ್ಟು ನೀವು ಮಗುಗೆ ಸ್ವಲ್ಪ ದಿನದಿಂದನೇ ಸ್ಟಾರ್ಟ್ ಮಾಡ್ಕೊಬರ್ಬೇಕು. ನೋಡು, ಇವಾಗ ಏನಂದರೆ ಪಾಪು ನನಗೆ ಹುಷಾರಿಲ್ಲವ ಹಾಗೆ, ಮತ್ತು ಇವಾಗ ಹಾಲು ಕುಡಿಸೋಲ್ಲ, ಸ್ವಲ್ಪ ಸ್ವಲ್ಪ ನಿಧಾನಕ್ಕೆ ಬಿಡ್ಸ್ಕೊಂಡ್ಬರ್ಬೇಕು. ಆ ಟ್ರಿಕ್ ಯೂಸ್ ಆಗಿಲ್ಲ ಅಂದರೆ, ಹಂಗೆ ಗದ್ಗೆ ಹಂಡಿಲಿ ಮುರ್ರ ಅಂತ ಒಂದು ಇದು ಸಿಗುತ್ತೆ, ಒಂದು ಔಷಧಿ ಸಿಗುತ್ತೆ, ಅದು ನೀವು ಫೀಡ್ ಮಾಡುತ್ತಿರಲ್ಲ ಅದಕ್ಕೆ ಸ್ವಲ್ಪ ಇದನ್ನು ಹಾಲಲ್ಲಿ ತೆಗೆದ್ಬಿಟ್ಟು ಹಚ್ಚಬೇಕು. ಆ ಟೈಮ್ ನೀವು ಹಚ್ಚಿದ್ರೆ ಆ ಮಗು ಸ್ವಲ್ಪ ವಿಶೇಷ ಅನಿಸುತ್ತೆ. ಆಮೇಲೆ ಡಿಫಿಕಲ್ಟ್ ಒನ್ ಟೈಮ್ ಟೂ ಟೈಮ್ಸ್ ಆಗುತ್ತೆ ಏನಂದರೆ, ಕುಡಿತಾರೆ. ಆಮೇಲೆ ಬಂದು ಪಾಪು ಬಂದು ನೀವು ಬಾ ಹಾಲು ಕುಡಿ ಅಂದ್ರೂ ಬಂದು ಕುಡಿಯಲ್ಲ. ಸೊ ಹಾಗಾಗಿ ಆ ಟ್ರಿಕ್ ಯೂಸ್ ಮಾಡ್ಬೋದು. ಮತ್ತು ನಿಮ್ಗೆ ಏನು ಆಗುತ್ತೆ, ಈ ಥರ ಟ್ರಿಕ್ ಯೂಸ್ ಮಾಡಿದ್ರೆ ಮಗು ಹಾಲು ಬೇಗನೂ ಬಿಡುತ್ತೆ. ಇನ್ನೊಂದೇನಂದರೆ, ನಿಮಗೆ ಹಾಲು ಎದೆ ಹಾಲೇನಾಗುತ್ತೆ, ನೀವು ಫೀಡ್ ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ, ಎದೆಯಲ್ಲಿ ಕಟ್ಕೊಳುತ್ತಲ್ಲ ಹಾಲು, ಆವಾಗ ಏನು ಮಾಡಬೇಕಂದ್ರೆ ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡಬಾರ್ದು. ಏನು ಮಾಡಬೇಕಂದ್ರೆ, ವಿಳ್ಯದೆಲೆ ಆಗಿರ್ಬೋದು, ಆ ಪ್ಲೇಸ್ಗೆ ನೀವು ವಿಳ್ಯದೆಲೆ ಇಕ್ಕೋದು, ಮತ್ತು ಮಲ್ಲಿಗೆ ಮೊಗ್ಗು ಇರುತ್ತಲ್ಲ ಸ್ಮೆಲ್ಗೆ ಇಟ್ಕೊಂಡು ಅದು ಹೋಗುತ್ತೆ ಒಂದು 2 ಡೇಸಲ್ಲಿ. ಇನ್ನೊಂದೇನು ಯೂಸ್ ಮಾಡಿ, ತಣ್ಣೀರು ಬಟ್ಟೆ ಇರುತ್ತಲ್ಲ, ಅದನ್ನು ತಣ್ಣೀರು ಬಟ್ಟೆ ಇಟ್ಕೊಂಡು ಆ ಪ್ಲೇಸ್ಗೆ ನಿಮಗೆ ಹಾಲು ಕಮ್ಮಿ ಆಗ್ತಾ ಬರುತ್ತೆ, ನೋವು ಕಮ್ಮಿ ಆಗುತ್ತೆ. ಇನ್ನೊಂದೇನೆ, ಡಾಕ್ಟರ್ ಆಪ್ಷನ್ನು ಹೋಗ್ಬೋದು ನೀವು. ಡಾಕ್ಟರ್ ಆಪ್ಷನ್ಗೆ ಏನಂದರೆ, ಏನಂದರೆ ಅಂದರೆ ಇಂಜೆಕ್ಷನ್ ಮಾಡಿಸ್ಕೊಂಡ್ರೆ ಅದನ್ನು ನೆಕ್ಸ್ಟ್ ಬೇಬಿಗೆ ಸೆಕೆಂಡ್ ಬೇಬಿಗೆ ಇದು ಮಿಲ್ಕ್ ಬರಲ್ಲ, ಹಾಲು ಬರಲ್ಲ ಅಂತ ಹೇಳ್ತಾರೆ. ಬಟ್ ಅದನ್ನು ಏನಿಲ್ಲ, ಇಟ್ಸ್ ಡಿಪೆಂಡ್. ನಿಮ್ಗೆ ತುಂಬ ನೋವಾದರೆ ಹೋಗಿ ಡಾಕ್ಟರ್ ಸಜೆಷನ್ ಕೇಳ್ಬೋದು, ಮತ್ತು ಟ್ಯಾಬ್ಲೆಟ್ ಕೊಡ್ತಾರೆ, ಡಿಪೆಂಡ್ ಆನ್ ನಿಮ್ಮದು ಇದ್ರ ಮೇಲೆ. ಅದು ತಕ್ಷಣಕ್ಕಂತೂ ಅದು ನೋವು ಕಮ್ಮಿ ಆಗುತ್ತೆ, ಬಟ್ ಏನು ಅವ್ರಿಗೆ ಇದು ಹಾರ್ಮ್ ಆಗಲ್ಲ ಬೇಬಿಗೆ. ಒಂದು ಟ್ಯಾಬ್ಲೆಟ್ ಹಾಕ್ಕೊಂಡು ಫೀಡ್ ಮಾಡ್ತಾರೆ ಎಷ್ಟೊಂದು ಜನ. ಬಟ್ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನಿಮಗೆ ಮನೆ ಮದ್ದೆ ಯೂಸ್ ಮಾಡಿಬಿಟ್ಟು ಇದನ್ನು ಹಾಲು ಬಿಡಿಸಿ ಅಂತ ಹೇಳ್ಬೋದು. ಇನ್ನೊಂದೇನಂದರೆ, ಹಾಲು ಬಿಡಿಸ್ಬೇಕಾದ್ರೆ ನೀವು ಮೊದಲೇ ನೀವು ಏನಂದ್ರೆ, ಪಾಪು ಅಳ್ತಿದೆ ಮತ್ತು ನಾವು ಹಾಲು ಕುಡಿಸ್ಬಿಟ್ರೆ ಮಗು 1-3 ಡೇಸ್ ನಾವೇನು ಕಷ್ಟಪಟ್ಟಿದ್ರು ಹೋಗುತ್ತೆ, ನಮ್ಮ ಮನ್ಸು ಕಲ್ ಮಾಡ್ಕೋಬೇಕು. ಅಪ್ ಟು 1 ಇಯರ್ಸ್ ಫೀಡ್ ಮಾಡೋದು ಬೆಟರ್. 1.5 ಇಯರು ಹತ್ತತ್ರ ಹೋಗ್ತಾ ಹೋಗ್ತಾ ಮಗು ಬುದ್ಧಿ ಬರುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ನಿಮಗೆ ಕಷ್ಟ ಆಗುತ್ತೆ ಪಾಪುಗೆ ಹಾಲು ಬಿಡಿಸೋದು. ಅದಕ್ಕೆ ನಾನು ಹೇಳೋ ಟ್ರಿಕ್ಸ್ ಏನು ಯೂಸ್ ಮಾಡಿದ್ರೆ, ನೀವು ಪಾಪು ಹಾಲು ಬಿಡಿಸ್ಬೋದು, ನಿಮಗೆ ಅಷ್ಟೊಂದು ಹಾರ್ಮ್ಸ್ ಆಗೋಲ್ಲ, ಮತ್ತು ಬೇಬಿನೂ ಅಷ್ಟೊಂದು ಹಾರ್ಮ್ ಯೂಸ್ ಮಾಡಲ್ಲ. ನಾನು ಏನು ಹೇಳಿದೆ ಅಂದರೆ, ಫಸ್ಟೇ ಬಂದು ನೀವು ಪಾಪುಗೆ ಮೊದಲಿಂದನೇ ನೀವು ಹೇಳ್ಕೊಬರ್ಬೇಕು ಈ ಥರ ಸ್ವಲ್ಪ ಸ್ವಲ್ಪ ರೆಸ್ಟ್ ಅವಾಗೆ ಗಮನ ಕಡೆ ಬೇರೆ ಕಡೆ ಟರ್ನ್ ಮಾಡಬೇಕು. ಇನ್ನೊಂದೇನಂದರೆ, ಒಂದು ಔಷಧಿ ಸಿಗುತ್ತೆ ಅದು ಗಂದಿಗೆ ಅಂದೇಳಿ, ಸೊ ಅದನ್ನು ಯೂಸ್ ಮಾಡಿದ್ರೆ ಅದು ಮುರ್ರ ಅಂತ ಸಿಗುತ್ತೆ, ಅದನ್ನ ಹಚ್ಕೊಂಡು ಪಾಪು ಎದೆ ಹಾಲು ಬಿಡಿಸ್ಬೋದು. ಮತ್ತೊಂದು ಏನಂದರೆ, ಬೇವಿನೆಲೆ ಇರುತ್ತಲ್ಲ, ಬೇವಿನೆಲೆ ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟು ಆ ಪ್ಲೇಸ್ ಅದು ಕಹಿ ಕಹಿ ಇರುತ್ತೆ, ಹಾಗಾಗಿ ಅದನ್ನು ಆ ಟ್ರಿಕ್ ಯೂಸ್ ಮಾಡ್ಬೋದು. ಇದು ಹೋಮ್ ರೆಮಿಡೀಸು. ಇದೆಲ್ಲ ನೀವು ಯೂಸ್ ಮಾಡೋದ್ರಿಂದ ಪಾಪುಗೇನು ಹಾಮ್ ಆಗಲ್ಲ, ಮತ್ತು ನಿಮಗೂ ಏನು ಆಗಲ್ಲ. ಬಟ್ ಏನಂದರೆ, ನಿಮಗೆ ಹಾಲು ಕಟ್ಕೊಳುತ್ತೆ ಇದರಲ್ಲಿ, ಸೊ ಅದಕ್ಕೆ ನೀವು ಎಕ್ಸ್ಪ್ರೆಸ್ ಮಾಡಬಾರ್ದು. ಎಕ್ಸ್ಪ್ರೆಸ್ ಮಾಡಿದ್ರೆ ಚೆಲ್ಲಿದ್ರೆ ನಿಮ್ಗೆ ಹಾಲಿನ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ಬದಲು ಇವನು ಏನು ಮಾಡ್ಬೇಕಂದ್ರೆ, ತಣ್ಣೀರು ಬಟ್ಟೆ ಆಗಿರ್ಬೋದು, ಉಳಿದಲೆ ಮತ್ತು ಮಲ್ಲಿಗೆ ಮೊಗ್ಗು ಇವೆಲ್ಲ ಹಾಕಿದ್ರಿಂದ ನಿಮ್ಗೆ ಹಾಲು ಏನು ಕಟ್ಟುತ್ತಲ್ಲ ಅದು ನಿಮಗೆ ಸ್ವಾಪ್ 1 ದಿನ 2 ದಿನ ಆಗುತ್ತೆ. ಬಟ್ ಅದನ್ನು ಲೇಟರ್ ನಿಮಗೆ ಪ್ರಾಬ್ಲಮ್ ಇರಲ್ಲ. ಇದನ್ನು ಈ ಟ್ರಿಕ್ ಯೂಸ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಿದ್ದೀನಿ. ಮತ್ತು ಪಾಪುಗೆ ಸ್ವಲ್ಪ, ಬಟ್ ನೀವು ಹಾಲು ಬಿಡಿಸ್ಬೇಕಾದ್ರೆ ತುಂಬ ಗಟ್ಟಿಗೆ ಮನ್ಸು ಮಾಡಬೇಕು ಫ್ರೆಂಡ್ಸ್. ಯಾಕಂದರೆ ಹಾಲು ಬಿಡಿಸೋದು ತುಂಬ ಈಸಿ ಅಲ್ಲ. ಮಗು ಹೊಡೆದಿದ್ದಂತ ಮಗು ಬಂತು, ಈವನ್ ನನ್ನ ಕೇಸಲ್ಲಿ ಹಾಗೆ ಆಗಿದೆ. ನಾನು ಟ್ರೈ ಮಾಡಿದೆ ಫ್ರೆಂಡ್ಸ್, 1 ಸಲ 2 ಸಲ ಬಂದು ಬಂದು ಅವಳು ಇದು ಮಾಡ್ತಿರಲಿಲ್ಲ, ನಮಗೆ ಮನಸ್ಸು ತಡಿಲಿಲ್ಲ. ಬಟ್ ಆದರೆ ನಾವು ಸ್ವಲ್ಪ ಕಲ್ಮನ್ಸ್ ಮಾಡ್ಕೊಂಡು ಪಾಪುಗೆ ಹಾಲು ಬಿಡಿಸಿದ್ರೆ, ಯಾಕಂದರೆ ನಾವು ಅವ್ರು ಉಳಿದಕ್ಕೆ ಸ್ವಲ್ಪ ಹಾಲು ಬಿಡಿಸಿದ್ರೆ ಮಗು ಚೆನ್ನಾಗಿ ಊಟ ಮಾಡುತ್ತೆ, ಮತ್ತು ಇದು ಬೇರೆ ಕಡೆನೂ ಚೆನ್ನಾಗಿ ಆ್ಯಕ್ಟಿವಿಟಿ ಆಗುತ್ತೆ. ಇದನ್ನೇ ಕುಡಿಸೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಏನೇ ಬುದ್ಧಿ ಬಂತಾ ಬಂತ ತುಂಬ ಕಷ್ಟ ಆಗುತ್ತೆ ಮಕ್ಳಿಗೆ ಏನು ಹಾಲು ಬಿಡಿಸೋದು. ರೈಟ್ ಏಜ್ ಅಂದರೆ 1 ಇಯರ್ ಸಾಕು ಫ್ರೆಂಡ್ಸ್. 1 ಇಯರ್ ನನ್ನ ಕೇಸಲ್ಲಿ 1 ಇಯರ್ ಆಗಿಲ್ಲ, 1 ಇಯರ್ 8 ಮಂತ್ಸ್ ನಾನು ಬಿಡಿಸಿದ್ದು. ಹಾಗೂ ಇವಾಗ ಸ್ವಲ್ಪ ಬಿಟ್ಟಿದ್ದಾಳೆ, ಮತ್ತು ಇಲ್ಲಾಂದರೆ ಸ್ವಲ್ಪ ಹಠ ಮಾಡ್ತಾರೆ. ಒಬ್ರು ಏನು ಮಾಡ್ತೀರ ಅಂದರೆ, ಕರ್ಕೊಂಡೋಗ್ಬಿಟ್ಟು ನೀವು ಮಗುನ ಬಿಟ್ಟಿರ್ತೀನಿ ಅನ್ನಂಗಿದ್ರೆ ನೀವು ತಾಯಿ ಮನೆಗೆ ಬಿಡ್ಬೋದು, ಇಲ್ಲ ಅತ್ತೆ ಮನೆಗೆ
ನಾನೇನು ಆ ಥರ ಇಲ್ಲ, ಜಸ್ಟ್ ನಾನು ಪದ್ದಲ್ಲೇ ಬಿಡಿಸ್ತೀನಿ ಅಂದರೆ ನೀವು ಆ ಟೈಮ್ ಗಮನ ಬೇರೆ ಕಡೆ ಸೆಳಿಬೇಕು. ಆ ಥರ ಹೇಳಿ ಮಾಡಿದ್ರೆ ನಿಮ್ಗೆ ಪಾಪುನು ಅಷ್ಟು ನೋವು ಅನ್ಮಸಲು ನಿಮಗೂ ನೋವು ಅಂದರೆ ನೋವು ಅಂದರೆ ನಿಮಗೆ ಬಾಂಡಿಂಗ್ ಇರುತ್ತಲ್ಲ ಅಷ್ಟು ಬಾಂಡಿಂಗ್ ಕಮ್ಮಿ ಆಗುತ್ತೆ ಅನ್ಕೊಂತೀರ. ಮತ್ತು ವೆಯ್ಟ್ ಲಾಸ್ ಏನಾಗುತ್ತೆ ಫೀಡಿಂಗ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ, ಮತ್ತು ಫೀಡಿಂಗ್ ಸ್ಟಾಪ್ ಮಾಡಿದ್ರೆ ವೆಯ್ಟ್ ಗೇನ್ ಆಗುತ್ತೆ ಅನ್ನೋದು ಒಂದು ಕಲ್ಪನೆ ಇರುತ್ತೆ. ಅದು ನೆಕ್ಸ್ಟ್ ವ್ಲಾಗಲ್ಲಿ ಹೇಗೆ ಏನು ಇತ್ತು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್, ಹ್ಯಾವ್ ಎ ನೈಸ್ ಡೇ, ಬಾಯ್.